ವಿರಾಮದ ಬಳಿಕ ಮತ್ತೆ ಸ್ವಾಗತ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಆರಕ್ಷಕರೇ ರಕ್ಷಣಾ ಹೀನ ಸ್ಥಿತಿಗೆ ತಲುಪಿದಂತಹ ದುರಂತ ಕಥೆಯನ್ನು ಅಥವಾ ಬದುಕನ್ನು ಆಧರಿಸಿದ ಕಥೆಯನ್ನು ದೃಶ್ಯ ರೂಪದಲ್ಲಿ ನೀವು ಕಾಣ್ತಾ ಇದ್ದೀರಿ ಮುಂದೇನಾಯಿತು ನೋಡೋಣ ಟಿ ವಿ ಮೇಲೆ ಪುತ್ತೂರು ಬಳಕೆದಾರರ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತ ಶ್ರೀ ಸಂಜೀವರು ಇನ್ನೊಂದು ಹೆಜ್ಜೆ ಮುಂದುವರಿದರು ಪತ್ರಿಕಾ ಲೇಖನಗಳನ್ನೆಲ್ಲ ಲಗ್ಧೀಕರಿಸಿ ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಯವರಿಗೆ ಪತ್ರವೊಂದನ್ನು ಬರೆದು ತನ್ನ ಕರ್ತವ್ಯದಲ್ಲಿ ಇರುವಾಗಲೇ ಅಪಘಾತಕ್ಕೆ ಒಳಗಾದ ಸರ್ಕಾರಿ ನೌಕರರಿಗೇಕೆ ಈ ದುಸ್ಥಿತಿ ಎಂದು ವಿವರಿಸಿ ಅನಂತರಾಮ್ ಅವರ ಕುಟುಂಬಕ್ಕೆ ಪರಿಹಾರ ನೀಡಲು ಆಗ್ರಹವನ್ನು ಮಾಡಿದರು ಪುತ್ತೂರು ಶಾಸಕಿ ಶ್ರೀಮತಿ ಶಕುಂತಳಾ ಶೆಟ್ಟಿ ಅವರಿಗೂ ಪತ್ರ ಹಾಕಿ ಸರ್ಕಾರದ ಗಮನವನ್ನು ಸೆಳೆದರು ಅಂತೂ ಈ ಕುರಿತು ಪರಿಶೀಲಿಸುವಂತೆ ಮುಖ್ಯಮಂತ್ರಿಯವರು ಆದೇಶಿಸಿದ ಮೇಲೆ ಉಪ್ಪಿನಂಗಡಿ ಪೊಲೀಸ್ ನಿರೀಕ್ಷಕರಿಗೂ ಆದೇಶ ಬಂತು ಇವೆಲ್ಲ ನಡೆದು ನಾಲ್ಕು ತಿಂಗಳು ಕಳೆದರೂ ಅನಂತರಾಮನಿಗೆ ಪರಿಹಾರ ನೀಡುವ ಬಗ್ಗೆಯಾಗಲಿ ಶ್ಯಾಮಲತಾಳಿಗೆ ಉದ್ಯೋಗವನ್ನು ನೀಡುವ ಬಗ್ಗೆಯಾಗಲಿ ಯಾವುದೇ ಆದೇಶ ಬಾರದೇ ಇದ್ದಾಗ ಶ್ಯಾಮಲತಾ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನು ಆಶ್ರಯಿಸಿ ತನ್ನ ಹೋರಾಟಕ್ಕೆ ಬೆಂಬಲವನ್ನ ಯಾಚಿಸಿಕೊಂಡಳು ಪ್ರತಿಷ್ಠಾನದ ಮಾರ್ಗದರ್ಶನದಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದ ಶ್ಯಾಮಲತಾ ಅವುಗಳ ಯಥಾಪ್ರತಿಗಳನ್ನು ಮಂಗಳೂರಿನ ಪೊಲೀಸ್ ಅಧೀಕ್ಷಕರಿಗೂ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನಕ್ಕೂ ಕಳುಹಿಸಿಕೊಟ್ಟಳು ಇದೀಗ ಪೊಲೀಸ್ ಅಧೀಕ್ಷಕರು ಮಹಾನಿರ್ದೇಶಕರಿಗೆ ಪತ್ರಿಸಿದ್ದಾರೆ ಇಲ್ಲಿ ಅರ್ಥವಾಗದ ಕೆಲವು ವಿಚಾರಗಳಿವೆ ಉತ್ತರಿಸದಿರುವ ಕೆಲವು ಪ್ರಶ್ನೆಗಳಿವೆ ಮೊದಲನೆಯದಾಗಿ ತನ್ನ ಸಂಬಂಧಿಯೋರ್ವ ಕರ್ತವ್ಯದಲ್ಲಿರುವಾಗ ಅಪಘಾತಕ್ಕೊಳಗಾಗಿ ಅಂಗವಿಕಲನಾದಲ್ಲಿ ಆತನ ಹಾಗೂ ಆತನ ಕುಟುಂಬದ ರಕ್ಷಣೆಯ ಜವಾಬ್ದಾರಿ ಯಾರದ್ದು ನಮ್ಮ ಯುವ ಪೊಲೀಸರು ಎನ್ಕೌಂಟರ್ಗಳಲ್ಲಿ ಏಕೆ ಭಾಗವಹಿಸಬೇಕು ನಕ್ಸಲೈಟರೊಂದಿಗೆ ಏಕೆ ಹೋರಾಡಬೇಕು ಅನುಕಂಪದ ಆಧಾರದಲ್ಲಿ ಪತ್ನಿಗೆ ಉದ್ಯೋಗ ನೀಡಲು ನೌಕರ ಮರಣ ಹೊಂದಲೇಬೇಕೆ ಎಂಬ ನಿಯಮದಲ್ಲಿ ಯಾವ ನ್ಯಾಯವಿದೆ ನಿಶ್ಚಲವಾಗಿ ಜೀವಂತ ಶವವಾಗಿ ಬಿದ್ದಿರುವ ಅನಂತರಾಮನ ಪರಿಸ್ಥಿತಿ ಮರಣಕ್ಕಿಂತಲೂ ಘೋರ ಅಲ್ಲವೇ ತಬ್ಬಲಿ ಈರುವರನ್ನ ಸಾಕುವುದರೊಂದಿಗೆ ಗಂಡನ ಆರೈಕೆ ಮಾಡಲು ಆತನ ಚಿಕಿತ್ಸೆಗಾಗಿ ಹಣಗೂಡಿಸಲು ಇಪ್ಪತ್ತೆಂಟು ವರ್ಷದ ಬಾಲಿಕೆ ಶ್ಯಾಮಲತಾ ಏನು ಮಾಡಬೇಕು ಈ ಅಪಘಾತದ ಕುರಿತಾದ ಕ್ರಿಮಿನಲ್ ಕೇಸು ಪುತ್ತೂರಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿ ಲಾರಿ ಚಾಲಕನಿಗೆ ಶಿಕ್ಷೆಯಾದರೂ ಇನ್ಶೂರೆನ್ಸ್ ಕೇಸು ಇನ್ನೂ ಇತ್ಯರ್ಥವಾಗದ ಕಾರಣ ಅನಂತರಾಮರಿಗೆ ಚಿಕ್ಕಾಸು ಪರಿಹಾರ ಸಿಕ್ಕೇ ಇಲ್ಲ ನೀವು ನ್ಯಾಯ ನೀಡುವಿರಾ ಇನ್ನೂ ವಿಷಾದನೀಯ ವಿಚಾರವಂತಂದರೆ ಪೊಲೀಸ್ ಇಲಾಖಾ ವರಿಷ್ಠರ ನಿರ್ಧಯತೆ ತನ್ನ ಜೀವನವನ್ನು ಪಣವಾಗಿಟ್ಟು ಕರ್ತವ್ಯ ನಿಭಾಯಿಸುವ ಸಿಬ್ಬಂದಿಗಳ ರಕ್ಷಣೆಗಾಗಿ ಹಿರಿಯ ಅಧಿಕಾರಿಗಳು ಹೃದಯವಂತಿಕೆ ತೋರಿಸುವುದು ಅವಶ್ಯಕತೆ ಇದೆ ಈ ಲೇಖನವನ್ನ ತಯಾರಿಸಲು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಕಾರ್ಯಕರ್ತರು ಉಪ್ಪಿನಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ಗೆ ತೆರಳಿದಾಗ ಶ್ಯಾಮಲತಾ ದುಃಖಿಸುತ್ತಾ ಕೂತುಕೊಂಡಿದ್ದಳು ಅಪ್ಪ ಅಮ್ಮನ ಅಸಹಾಯಕತೆಯ ಬಗ್ಗೆ ಏನೇನೂ ತಿಳಿಯದ ಪುಟ್ಟ ಕಂದಮ್ಮಗಳಿಬ್ಬರೂ ಅಪ್ಪನ ಹಾಸಿಗೆಯಲ್ಲಿ ಆಟವಾಡ್ತಾ ಇದ್ದವು ನಿಮ್ಮ ಆರೋಗ್ಯ ವಿಚಾರಿಸಲು ಈ ಮೂರು ವರ್ಷಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂದಿದ್ದರು ಎಂದು ಕೇಳಿದೆ ಅನಂತರಾಮ ಮಾತನ್ನ ಆಡಲೇ ಇಲ್ಲ ಶ್ಯಾಮಲತಾ ತಲೆಯನ್ನು ತಗ್ಗಿಸಿದಳು ಅಷ್ಟೆ ಆದರೆ ಸರ್ ನಮ್ಮ ಪೊಲೀಸ್ ಲೈನ್ನಲ್ಲಿರುವವರೆಲ್ಲ ಕಳೆದ ಮೂರು ವರ್ಷಗಳಿಂದ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನವೆಂಬಂತೆ ಒಬ್ಬರಲ್ಲಾ ಒಬ್ಬರು ಬಂದು ವಿಚಾರಿಸ್ತಾ ಇದ್ದಾರೆ ಎಂದು ಹೇಳಿದಳು ಪೊಲೀಸ್ ಇಲಾಖೆಯಿಂದ ದಕ್ಷ ಸೇವೆ ಸಿಗಬೇಕು ಎಂದು ಬಯಸುವ ನಾಗರಿಕರೆಲ್ಲರೂ ಯುವ ಪೊಲೀಸ್ ಸಿಬ್ಬಂದಿಯೋರ್ವ ಕಷ್ಟದಲ್ಲಿದ್ದಾಗ ಅವನ ರಕ್ಷಣೆಗೆ ಧಾವಿಸಬೇಕಾಗಿದೆ ಈ ಪ್ರಕರಣದಲ್ಲಿ ಶ್ಯಾಮಲತಾಳಿಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗ ಸಿಗಲೇಬೇಕು ಅನಂತರ ಅವನಿಗೆ ತ್ವರಿತವಾಗಿ ಇಲಾಖಾ ಪರಿಹಾರ ಸಿಗಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರನ್ನ ಆಗ್ರಹಿಸುವಿರಾ ಪುತ್ತೂರಿನ ಬಳಕೆದಾರರ ವೇದಿಕೆಯ ರಕ್ಷಣೆಯ ಕಾರ್ಯಕರ್ತ ಸಂಜೀವ ಅವರು ಪ್ರಕರಣವನ್ನು ಗಮನಿಸಿ ಅದನ್ನು ಬಹುಪಾಲು ನಿಮ್ಮ ಗಮನಕ್ಕೆ ತಂದು ಈ ಹೋರಾಟಕ್ಕೆ ಒಂದು ಆರಂಭ ಒದಗಿಸಿದರು ಹೇಗೆ ಮುಂದುವರಿತು ನೀವು ಹೇಗೆ ಈ ಪ್ರಕರಣದಲ್ಲಿ ಮುಂದೆ ಹೆಜ್ಜೆ ಇಟ್ಟ್ರಿ ಅಲ್ಲಿ ಸಂಜೀವ ಅವರು ಈ ಇಂತಹ ಪ್ರಕರಣಗಳಲ್ಲಿ ಅತಿ ಬಡವರಿಗೆ ಇಲ್ಲಿಯಾದಿದ್ದರೆ ಅವರು ಯಾವ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅವರ ವಿಚಾರ ಒಂದು ಒಂದು ಹೇಳಲಿಕ್ಕೆ ಬಯಸ್ತೇನೆ ನಾನು ಇವರು ನಮ್ಮ ಕಾರ್ಯಕರ್ತರು ಕ್ರಿಯಾಶೀಲ ಕಾರ್ಯಕರ್ತರು ಅವರ ಕ್ವಾಲಿಫಿಕೇಶನ್ ಸೆವೆಂತ್ ಸ್ಟ್ಯಾಂಡರ್ಡ್ ಅವರು ಈ ಈ ಮಣ್ಣಿನ ಕೆಲಸ ಗಾರೆ ಕೆಲಸಕ್ಕೆ ಹೋಗ್ತಾರಲ್ಲ ಅವರೊಟ್ಟಿಗೆ ಹೋಗುವ ಕೂಲಿ ಕೆಲಸದವರು ಈ ಸಂಜೀವ ಎಂಬವರು ಅವರಿಗೆ ಇವರೆಲ್ಲರ ಒಂದು ಪರಿಚಯ ಅಲ್ಲಿ ಅಥವಾ ಯಾರಿಗೆ ಕಷ್ಟ ಉಂಟು ಪುತ್ತೂರು ತಾಲೂಕಿನಲ್ಲಿ ಈಗ ಆರ್ ಟಿ ಆ್ಯಕ್ಟಿವಿಸ್ಟೋ ಆಗಿದ್ದಾರೆ ಅವರು ಅವರು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ ಈ ಕಾಲಸದಲ್ಲಿ ಆಗಿದೆ ಎಲ್ಲವನ್ನು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ನಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಎಲ್ಲ ನಮಗೆ ಕಳಿಸಿದಾಗ ನಮಗೆ ಗೊತ್ತಾಯಿತು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ನಿಂದ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಹೋಗಿದೆ ಆದ್ರೆ ಅಲ್ಲಿಂದ ಮುಂದೆ ಹೋದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ಇವರು ಪೊಲೀಸ್ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಅವರಿಗೆ ಶಾಮ ಕೊಟ್ಟರು ನೀವು ನಿಮ್ಮ ದಸಕತ್ ಹಾಕಿ ಕಳಿಸಿ ಅಂತ ಹೇಳಿ ಆಗ್ಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೌದು ಎಸ್ಪಿ ಕಚೇರಿಗೆ ಆಗ್ಲೂ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ಎರಡೂವರೆ ವರ್ಷಗಳ ನಂತರ ಅವರು ನಮ್ಮನ್ನು ಸಂಪರ್ಕ ಮಾಡಿದರು ನಮ್ಮನ್ನು ಸಂಪರ್ಕ ಮಾಡಿದ ಕೂಡಲೇ ನಾವು ನೇರವಾಗಿ ಉಪ್ಪಿನಂಗಡಿ ಠಾಣೆಗೆ ಏನೂ ಹೇಳಲಿಲ್ಲ ಯಾಕಂದ್ರೆ ಅವರದ್ದು ಎಲ್ಲ ಅವರು ಕಳಿಸಿದ್ದು ಎಲ್ಲವೂ ಇದೆ ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಬರೆದಾಗ ಹದಿನೈದು ಇಪ್ಪತ್ತು ದಿವಸದ ಒಳಗೆ ಅವರು ಇಡೀ ಕಡತವನ್ನು ತಯಾರಿಸಿ ಬೆಂಗಳೂರಿಗೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕಿಯಾಲ್ ಅಂತ ಹೇಳಿದ್ರು ಸಿಯಾಲ್ ಅಂತ ಹೇಳಿ ಅವರು ಮಹಾನಿರ್ದೇಶಕರಾಗಿದ್ದಾಗ ಅವರಿಗೆ ಕಳಿಸಿ ಇಂತಹ ಇದನ್ನ ಈ ಪ್ರಕರಣವನ್ನ ಆದಷ್ಟು ಶೀಘ್ರವಾಗಿ ಹೇಳಿ ಅವರು ಕಳಿಸಿದ್ದು ನಮ್ಮ ಸಂಸ್ಥೆ ನಮ್ಮ ಸಂಘಟನೆಯಿಂದ ಅಲ್ಲಿಗೆ ಪತ್ರ ಹೋದ ನಂತರ ಅಷ್ಟರವರೆಗೆ ಯಾವ ಒಂದು ಆಕ್ಷನ್ ಇಲ್ಲದೆ ಇದ್ದಂತಹ ಪೊಲೀಸ್ ಅಧಿಕಾರಿ ವರ್ಗ ಬಳಕೆದಾರರ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದಿಂದ ಈ ಪತ್ರ ಹೋದಾಗ ಆಯಿತು ಅವರು ಅದು ಯಾಕೆ ಅಂತೇಳಿ ನಾನು ಸ್ವಲ್ಪ ಅನಲೈಸ್ ಮಾಡಿದ್ದೇನೆ ಅದರಲ್ಲಿ ನನಗೆ ಒಂದು ತೋರ್ತದೆ ಈಗ ನೋಡಿ ಪೊಲೀಸ್ ಈ ಸಂಘಟನೆ ಇಲ್ಲ ಅದರಲ್ಲಿ ಕಾರ್ಮಿಕರ ಸಂಘಟನೆ ಹಾಗೆ ಅಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಯೂನಿಯನ್ ಇಲ್ಲ ಯೂನಿಯನ್ ಎಂಬುದಿಲ್ಲ ಅಂತ ನನಗೆ ನನ್ನ ಭಾವನೆ ಹಾಗಾಗಿ ಅವರಿಗೆ ಯಾರು ಮುಂದುವರಿಸುವುದು ಅಂತೇಳಿ ಗೊತ್ತಾಗೋದಿಲ್ಲ ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕು ಯಾರ ಮೂಲಕ ಹೋಗಬೇಕು ಅಂತೇಳಿ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಇಂಥ ಹಲವಾರು ಪ್ರಕರಣಗಳನ್ನು ನಾನು ಗಮನಿಸ್ತೇನೆ ಅವರು ಏನಾದರೂ ಪತ್ರ ಬರೆದ್ರೆ ಜಿಲ್ಲಾ ಪೊಲೀಸ್ ಅಧಿಕಾರಿಗೋ ಮಹಾನಿರ್ದೇಶಕರಿಗೋ ಪತ್ರ ಬರೆದ್ರೆ ಅವರಿಗೆ ಉತ್ತರನೂ ಬರುವುದಿಲ್ಲ ಹಾಗಾಗಿ ಇಂಥ ಪ್ರಕರಣಗಳನ್ನು ಎತ್ತಿಕೊಂಡು ನಾವು ಬರೆಯುವುದು ಅನಿವಾರ್ಯ ಆಯಿತು ನಾವು ಆದಷ್ಟು ನೋಡಿದ್ವಿ ಏನಾದರೂ ಇವ್ರು ಮಾಡ್ತಾರ ಅಂತ ಹೇಳಿ ಯಾವಾಗ ಇವ್ರು ಮಾಡಲಿಲ್ಲ ಅಂತ ಹೇಳಿ ನಮ್ಗೆ ಪ್ರೂವ್ ಆಯ್ತು ಆವಾಗ ನಾವು ಸಂಪರ್ಕ ಮಾಡಿದ್ವಿ ಪೊಲೀಸ್ ಮಹಾನಿರ್ದೇಶಕರು ಬಿ ಎಸ್ ಅವರನ್ನು ಅವರ ಮೂಲಕ ಸಂಪರ್ಕಿಸಿದ್ದೆ ಇಲ್ಲ ನಾವು ಜಿಲ್ಲಾ ಪೊಲೀಸ್ ಅಧಿಕಾರಿ ಮೊದಲು ಸಂಪರ್ಕ ಮಾಡಿ ಅಲ್ಲಿಂದ ಮುಂದೆ ಹೋದ ಮೇಲೆ ಕಳಿಸಿದ ಮೇಲೆ ಇಲ್ಲ ಅಲ್ಲಿನೂ ಇಲ್ಲ ಮಹಾನಿರ್ದೇಶಕರ ಕಚೇರಿಯಲ್ಲಿ ಏನು ಇಲ್ಲ ಇದ್ರ ಪ್ರತಿ ನಮ್ಗೆ ಸಿಕ್ಕಿತು ಹಾಂ ಇದು ಪ್ರತಿಯನ್ನು ಇವರು ಕಳಿಸಿಕೊಟ್ಟು ನೋಡಿ ನಾವು ಹೀಗೆ ಆಕ್ಷನ್ ಮಾಡಿದ್ದೇವೆ ಅಂತ ಹೇಳಿ ಜಿಲ್ಲಾ ಅಧಿಕಾರಿಗಳು ಪೊಲೀಸ್ ಮಹಾನಿರ್ದೇಶಕರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬರೆದ ಪತ್ರದ ಒಂದು ಭಾಗದಲ್ಲಿ ಇದನ್ನು ಕಾಣಿಸಿದ್ದಾರೆ ಆರು ಹನ್ನೆರಡು ಎರಡು ಸಾವಿರದ ಎರಡರಂದು ಅಪಘಾತದಲ್ಲಿ ಗಾಯಗೊಂಡು ಕರ್ತವ್ಯಕ್ಕೆ ಹಾಜರಾಗಲು ಅಸಮರ್ಥರಾಗಿರುವ ಸಿ ಪಿ ಸಿ ಎಂಟುನೂರ ಅರುವತ್ತ ಏಳು ಅನಂತರಾಮ ಇವರಿಗೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಎರಡರಿಂದ ಹದಿನೆಂಟು ನಾಲ್ಕು ಎರಡು ಸಾವಿರದ ಮೂರರವರೆಗೆ ಅರ್ಹ ರಜೆ ಮಂಜೂರು ಮಾಡಲಾಗಿದ್ದು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಮೂರರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ನಾಲ್ಕರ ತನಕ ವೈದ್ಯಕೀಯ ನೆಲೆಯಲ್ಲಿ ಅಸಾಧಾರಣ ರಜೆ ಮಂಜೂರು ಮಾಡಲಾಗಿದೆ ಸಿ ಪಿ ಸಿ ಎಂಟುನೂರ ಅರವತ್ತೇಳು ಅನಂತರಾಮರವರು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಎರಡರಿಂದಲೇ ಕರ್ತವ್ಯಕ್ಕೆ ಅಸಮರ್ಥರೆಂದು ಪರಿಗಣಿಸಿ ವೈದ್ಯಕೀಯ ಮಂಡಳಿಯ ವರದಿ ನೀಡಿರುವುದರಿಂದ ಇವರಿಗೆ ಸ್ ಅಸಾಧಾರಣ ರಜೆ ಮಂಜೂರಾದ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಮೂರರಿಂದ ವಿಕಲತಾ ನಿವೃತ್ತಿ ವೇತನವನ್ನು ಮಂಜೂರು ಮಾಡಲು ಸರ್ಕಾರದ ಅನುಮತಿಯನ್ನು ಪಡೆದು ಕಳುಹಿಸುವರೇ ಕೋರಲಾಗಿದೆ ಈ ವಿವರಗಳನ್ನೆಲ್ಲ ಬರೆಯುವಾಗ ಅಪರ ಈ ಅನಂತರಾಮ ಅವರಿಗೆ ಅಪಘಾತದಲ್ಲಿ ಆದಂತಹ ಆಸ್ಪತ್ರೆಯ ವೆಚ್ಚ ಇಷ್ಟು ಅದರಲ್ಲಿ ನಾವು ಇಲಾಖೆಯ ವತಿಯಿಂದ ಇಷ್ಟನ್ನು ಭರಿಸಿದ್ದೇವೆ ಈಗ ಎರಡು ಎರಡೂವರೆ ಲಕ್ಷದ ಮೊತ್ತದಲ್ಲಿ ಐನೂರು ರೂಪಾಯಿಯನ್ನು ನಾವು ಇಲಾಖೆಯ ವತಿಯಿಂದ ಕೊಟ್ಟಿದ್ದೇವೆ ಇಂತಹ ವಿವರಗಳನ್ನು ಯಾಕೆ ಕಾಣಿಸುವುದಿಲ್ಲ ಅದು ನಾವು ಅರ್ಜಿಯಲ್ಲಿ ಹೇಳಿಲ್ಲ ಅಂತಲೋ ಅಥವಾ ಎಷ್ಟು ಬೇಕೋ ಅಷ್ಟನ್ನೇ ಹೇಳುವ ಅಂತಲೋ ಅಥವಾ ಇಲಾಖೆಯ ಪರವಾಗಿ ವ್ಯವಸ್ಥಿತವಾಗಿ ವಾಕ್ಯಗಳನ್ನು ಜಾಣ್ಮೆಯಿಂದ ಹೆಣೆದು ಅದನ್ನು ಆ ಪ್ರಕರಣವನ್ನು ಅಲ್ಲಿಗೆ ಮುಗಿಸುವ ಅಂತ ನೋಡಿ ಇಲ್ಲಿ ಜಿಲ್ಲಾದಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಮಹಾ ಅವರಿಗೆ ಯಾವುದೇ ಇದರದ್ದು ಪರಿವೇ ಇಲ್ಲ ಅವರು ಏನಾದರೂ ಯಾರಾದರೂ ಡ್ರಾಫ್ಟ್ ಮಾಡಿ ಕೊಡ್ತಾರೆ ಅವರು ಸಹಿ ಹಾಕಿ ಕಳಿಸ್ತಾರೆ ಅವರೇ ಇದನ್ನು ಯಾಕೆ ಹೀಗಾಯಿತು ಅವ್ರಿಗೆ ಎರಡೂವರೆ ವರ್ಷಗಳ ಕಾಲ ಯಾಕೆ ಮಾಡಲಿಲ್ಲ ಎಂಬುದನ್ನು ಇವ್ರ ವಿಚಾರಣೆ ಈಗ ಅಲ್ಲಿ ಓದಿದರೆ ಅವ್ರಿಗೆ ಗೊತ್ತಾಗ್ತದೆ ಈ ಘಟನೆ ನಡೆದು ಎರಡೂವರೆ ವರ್ಷ ಆಯಿತು ಇವತ್ತಿನವರೆಗೂ ಯಾಕೆ ಅವರಿಗೆ ನಿವೃತ್ತಿ ಘೋಷಣೆ ಆಗಲಿಲ್ಲ ನಿವೃತ್ತಿ ಆದ ಕೂಡಲೇ ಅವರಿಗೆ ನಿವೃತ್ತಿ ವೇತನ ಸಿಗ್ತದೆ ವಿಕಲತಾ ನಿವೃತ್ತಿ ವೇತನ ಸಿಗ್ತದೆ ಸಿಗ್ತದೆ ಅದು ಯಾಕೆ ಎರಡೂವರೆ ವರ್ಷಗಳ ಕಾಲ ಅದನ್ನು ತಗೋಬೇಕು ಯಾವಾಗ ಬೆನ್ಲಾಕ್ ಹಾಸ್ಪಿಟಲಲ್ಲಿ ಅವರು ಅಡ್ಮಿಟ್ ಆಗಿ ಕೆಲವೇ ದಿವಸಗಳಲ್ಲಿ ಗೊತ್ತಾಗಿದೆ ಇವರು ಆಗಿ ಶಾಶ್ವತವಾಗಿ ಇನ್ನು ವೈಕಲ್ಯ ಮಾಡುದು ಹಾಸಿಗೆಯಲ್ಲಿ ಮಲಗಿಯೇ ಇರಬೇಕು ಇದು ಜೀವನ ಪೂರ್ತಿ ಮಲಗಿ ಇರಬೇಕು ಅಂತೇಳಿ ಗೊತ್ತಾದ ಮೇಲೆ ಯಾಕೆ ತಡ ಮಾಡೋದು ಯಾಕೆ ಮಾಡಬೇಕು ಯಾವುದೇ ದೇಶದಲ್ಲಾಗಲಿ ಇಂತಹ ಸಾರ್ವಜನಿಕ ಒಂದು ಸೇವಾ ಕಾರ್ಯದಲ್ಲಿ ಇರುವಾಗಲೇ ಇಂತಹ ಘಟನೆಗಳು ಸಂಭವಿಸಿದರೆ ಅವಳಿಗೆ ಸಂಪೂರ್ಣ ರಕ್ಷಣೆ ಕೊಡಲಿಕ್ಕೆ ಬರ್ತದೆ ಯಾವುದೇ ಕಾನೂನು ಆಗಲಿ ಅಲ್ಲಿ ಇಲ್ಲಿ ಯಾಕೆ ಅದು ಆಗುವುದಿಲ್ಲ ನಮಗಂತೂ ಅರ್ಥ ಆಗಲಿಲ್ಲ ಅದಕ್ಕೆ ಇವರಿಗೆ ನಾವು ಸಂಪೂರ್ಣವಾದ ರಕ್ಷಣೆ ಕೊಟ್ಟು ಅದರ ನಂತರ ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಅವರಿಗೆ ಹೇಳಿದ್ದೇವೆ ನಾವು ಇದು ನಿಮ್ಮ ಇಲಾಖೆಯ ಕರ್ತವ್ಯ ಮಾತ್ರ ಅಲ್ಲ ಅವರು ಭಾರತ ದೇಶದ ನಾಗರಿಕರೇ ಆಗಿರುವುದರಿಂದಲೇ ನಾವು ಈ ವಿಚಾರಗಳನ್ನು ನಿಮಗೆ ತಗೊಳ್ತಾ ಇರ್ತೇ ಇದ್ದೇವೆ ಹೇಳಿ ಇಷ್ಟದೆಲ್ಲ ಹೇಳಿ ಆಯಿತು ಆದರೆ ಈ ಪ್ರಕರಣದಲ್ಲಿ ನಿಜವಾಗಿ ಏನಾಗಬೇಕೋ ಅದು ಆಗಲೇ ಇಲ್ಲ ಅನಂತರಾಮರಿಗೆ ನ್ಯಾಯ ಸಿಗಲಿಲ್ಲ ಆಸ್ಪತ್ರೆಯ ವೆಚ್ಚದಲ್ಲಿ ಐನೂರು ರೂಪಾಯಿಗಳನ್ನು ಇಲಾಖೆ ಕೊಟ್ಟದ್ದು ಬಿಟ್ಟರೆ ಉಳಿದ ಯಾವ ಮೊತ್ತವೂ ಬರಲಿಲ್ಲ ಜೀವನೋಪಾಯಕ್ಕಾಗಿ ಮಾಡಿದ ಲಕ್ಷಾಂತರ ರೂಪಾಯಿಗಳ ಸಾಲಕ್ಕೆ ಏನು ಅನ್ನುವ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದಿಟ್ಟುಕೊಂಡು ಎರಡು ಪುಟ್ಟ ಕಂದಮ್ಮಗಳ ಮತ್ತು ಪತ್ನಿಯ ಒಳಗೊಂಡಂತಹ ಅನಂತರಾಮರ ಸಂಸಾರ ಹಾಸಿಗೆಯಲ್ಲಿ ಮಲಗಿ ಮೇಲೆ ನೋಡುವಂತಹ ಸ್ಥಿತಿ ನಿರ್ಮಾಣ ಆಯಿತು ಆದರೆ ಇವುಗಳ ಎಲ್ಲದಕ್ಕೂ ಒಂದು ಅಂತ್ಯ ಹಾಡಿದ್ದರಿಂದಲೇ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ವಿವರವನ್ನು ನಿಮ್ಮೆದುರು ತೆರೆದುಕೊಳ್ತಾ ಇದ್ದಾರೆ ನನಗೂ ನಿಮ್ಮ ಹಾಗೆ ಕುತೂಹಲ ಇದೆ ಏನಾಯಿತು ಹೇಗಾಯಿತು ಮತ್ತೆ ಇದು ಯಾರಿಗೆ ತಲುಪಿತು ಇದಕ್ಕೆಲ್ಲ ಅಂತ್ಯ ಹೇಗಾಯಿತು ಅನ್ನುವುದನ್ನು ನಿಮಗೆ ಹೇಳುವುದಕ್ಕಿಂತ ಮೊದಲು ಪುಟ್ಟ ವಿರಾಮ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮದಲ್ಲಿ